ಪ್ರತ್ಸಮ ತದ್ಭವದ ತ್ರೀ ಹೈಲೈಟ್ಸ್ ಏನು ಅಂತ ಜನ ಯಾಕೆ ನೋಡಬೇಕು, ಒಂದು ತ್ರೀ ಹೈಲೈಟ್ಸ್ ಹೇಳಿ. ಮೊದಲನೇದಾಗಿ ದಿಸ್ ಇಸ್ ಅ ವೆರಿ ವೆರಿ ಇಂಟೆಲಿಜೆಂಟ್ ಫಿಲ್ಮ್. ಒಂದು, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕ್ರೈಮ್ ಥ್ರಿಲ್ಲರ್ಸ್ ಬಂದಿವೆ, ಇಲ್ಲ ಅಂತಲ್ಲ, ಬಟ್ ದಿಸ್ ಇಸ್ ದ ಫಸ್ಟ್ ಕ್ರೈಮ್ ಥ್ರಿಲ್ಲರ್ ವೇರ್ ಆಡಿಯನ್ಸ್ ಇಸ್ ಅ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ರೈಮ್. ಸೊ ನಿಮ್ಮ ಕೈ ಅದು ನೀವು ಸಿನಿಮಾ ಅದು ಆಡಿಯನ್ಸ್ ಅವರ ಇಂಟೆಲಿಜೆನ್ಸ್ ಮೇಲೆ ಹೋಗಬೇಕು. ಆಡಿಯನ್ಸ್ ಕೇಳ್ತಿದ್ದೀನಿ, ನಮಗೆ ಆ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಕ್ಕಾಗತ್ತಾ, ಆಗಬಹುದಾ? ಆಗ್ಬೋದು, ಬಟ್ ನೀವು ತುಂಬ ಗಮನ ಕೊಟ್ಟು ನೋಡ್ಬೇಕು ಸಿನಿಮಾನ. ನೀವು ಯಾವ ಒಂದು ಫ್ರೇಮ್ ಕೂಡ ಮಿಸ್ ಮಾಡಬಾರ್ದು. ಒಂದು ಚಿಕ್ಕ ಚಿಕ್ಕ ಒಂದು ಇದನ್ನು ನೀವು ಗಮನ ಕೊಟ್ಟು ನೋಡಬೇಕು, ಮೇ ಬಿ ಯು ವಿಲ್ ಬಿ ಏಬಲ್ ಟು ಆನ್ಸರ್. ಮೂರನೇದು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನಗೋಸ್ಕರ, ನನ್ನ ಎಂಟೈರ್ ಫ್ಯಾಮಿಲಿಗೋಸ್ಕರ, ಚಿರುಗೋಸ್ಕರ, ರಾಯನ್ಗೋಸ್ಕರ, ನನ್ನ ಫ್ರೆಂಡ್ಸ್ ಗ್ಯಾಂಗ್ಗೋಸ್ಕರ ನೀವು ಈ ಸಿನಿಮಾನ ನೋಡಬೇಕು. ಬಿಕಾಸ್ ಇದು ನಮ್ಮ ಕನಸು, ನಮ್ಮ ಕನಸನ್ನು ಒಂದು ಸೂಪರ್ ಹಿಟ್ಗೊಳಿಸೋದು ನೀವು ನಿಮ್ಮ ಕೈಯಲ್ಲಿದೆ. ತತ್ಸಮ ತದ್ಭವದ ತ್ರೀ ಹೈಲೈಟ್ಸ್ ಏನು ಅಂತ ಜನ ಯಾಕೆ ನೋಡಬೇಕು, ಒಂದು ತ್ರೀ ಹೈಲೈಟ್ಸ್ ಹೇಳಿ. ಮೊದಲನೇದಾಗಿ ದಿಸ್ ಇಸ್ ಅ ವೆರಿ ವೆರಿ ಇಂಟೆಲಿಜೆಂಟ್ ಫಿಲ್ಮ್. ಒಂದು, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕ್ರೈಮ್ ಥ್ರಿಲ್ಲರ್ಸ್ ಬಂದಿವೆ, ಇಲ್ಲ ಅಂತಲ್ಲ, ಬಟ್ ದಿಸ್ ಇಸ್ ದ ಫಸ್ಟ್ ಕ್ರೈಮ್ ಥ್ರಿಲ್ಲರ್ ವೇರ್ ಆಡಿಯನ್ಸ್ ಇಸ್ ಅ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ರೈಮ್. ಸೊ ನಿಮ್ಮ ಕೈ ಅದು ನೀವು ಸಿನಿಮಾ ಅದು ಆಡಿಯನ್ಸ್ ಅವರ ಇಂಟೆಲಿಜೆನ್ಸ್ ಮೇಲೆ ಹೋಗಬೇಕು. ಆಡಿಯನ್ಸ್ ಕೇಳ್ತಿದ್ದೀನಿ, ನಮಗೆ ಆ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಕ್ಕಾಗತ್ತಾ, ಆಗಬಹುದಾ? ಆಗ್ಬೋದು, ಬಟ್ ನೀವು ತುಂಬ ಗಮನ ಕೊಟ್ಟು ನೋಡ್ಬೇಕು ಸಿನಿಮಾನ. ನೀವು ಯಾವ ಒಂದು ಫ್ರೇಮ್ ಕೂಡ ಮಿಸ್ ಮಾಡಬಾರ್ದು. ಒಂದು ಚಿಕ್ಕ ಚಿಕ್ಕ ಒಂದು ಇದನ್ನು ನೀವು ಗಮನ ಕೊಟ್ಟು ನೋಡಬೇಕು, ಮೇ ಬಿ ಯು ವಿಲ್ ಬಿ ಏಬಲ್ ಟು ಆನ್ಸರ್. ಮೂರನೇದು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನಗೋಸ್ಕರ, ನನ್ನ ಎಂಟೈರ್ ಫ್ಯಾಮಿಲಿಗೋಸ್ಕರ, ಚಿರುಗೋಸ್ಕರ, ರಾಯನ್ಗೋಸ್ಕರ, ನನ್ನ ಫ್ರೆಂಡ್ಸ್ ಗ್ಯಾಂಗ್ಗೋಸ್ಕರ ನೀವು ಈ ಸಿನಿಮಾನ ನೋಡಬೇಕು. ಬಿಕಾಸ್ ಇದು ನಮ್ಮ ಕನಸು, ನಮ್ಮ ಕನಸನ್ನು ಒಂದು ಸೂಪರ್ ಹಿಟ್ಗೊಳಿಸೋದು ನೀವು ನಿಮ್ಮ ಕೈಯಲ್ಲಿದೆ.